ಮಂಗಳವಾರ ಏಕಾಏಕಿ ಬೆಳಗಾವಿ ಉಪವಿಭಾಗಾಧಿಕಾರಿ ಅಶೋಕ್ ತೇಲಿ ಹುಕ್ಕೇರಿ ನಗರಕ್ಕೆ ಭೇಟಿ ನೀಡಿ ನಗರದ ಕಸ ವಿಲೇವಾರಿಯಾಗದೆ ಕೊಳತು ನಾರುತ್ತಿರುವುದನ್ನು ಕಂಡು ಪುರಸಭೆ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗವನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ಹೂವಿನಕೇರಿಯಲ್ಲಿ ನಡೆದಿದೆ. ಮಂಗಳವಾರ ಏಕಾಏಕಿ ಬೆಳಗಾವಿ ಉಪವಿಭಾಗಾಧಿಕಾರಿ ಅಶೋಕ್ ತೇಲಿ ಹುಕ್ಕೇರಿ ನಗರದಲ್ಲಿ ಭೇಟಿ ನೀಡಿ ಕಸ ವಿಲೇವಾರಿ ಆಗದೆ ಕೊಳತು ನಾರುತ್ತಿರುವುದನ್ನು ಕಂಡು ಹುಕ್ಕೇರಿ ಪುರಸಭೆ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗವನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ಹೂವಿನಕೇರಿಯಲ್ಲಿ ನಡೆಯಿತು. ಹುಕ್ಕೇರಿ ಕೋರ್ಟ್ ಸರ್ಕಲ್ನಲ್ಲಿರುವ ಪ್ರವಾಸಿ ಮಂದಿರದ ಮುಂದೆ ಗಲೀಜು ಮತ್ತು ಬೀದಿ ವ್ಯಾಪಾರಸ್ಥರನ್ನು ತೆರವುಗೊಳಿಸುವಂತೆ ಅವರು ಅಧಿಕಾರಿಗಳಿಗೆ ಸೂಚಿಸಿದರು. ಇದೇ ಸಂದರ್ಭದಲ್ಲಿ ನಗರದಲ್ಲಿ ಮತ್ತೆ ಕಸ ಮತ್ತು ಗಲೀಜು ಕಂಡು ಬಂದಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳಿಗೆ ಎಚ್ಚರಿಸಿದರು. ಹಿಡಿದಲ್ಲ ನಿನ್ನೆ ನಾವು ಒಂದು ತಿಂಗಳು ಹಿಡಿದು ಹೇಳ್ತಾ ಇದ್ದೀನಿ, ನೀನು ಮಾಡಿಸ್ಲಾರ ಬಿಟ್ಟಾಗ ನಾ ಬರ್ಬೇಕಾಗಿದೆ. ಎಲ್ಲ ಗ್ವಾಡಿ ಮೇಲೆ ಪೇಂಟಿಂಗ್ ಮಾಡಿಸ್ತಾ ಇದ್ದೀನಿ, ಕಿತ್ತೂರು ರಾಣಿ ಚೆನ್ನಮ್ಮಗೆ ಹೋಗಿ ಎಲ್ಲ ಅಲ್ಲಿದಿಂದ ಅಲ್ಲಿ ತನ ಪೂರ್ತಿ ಎಲ್ಲ ಸ್ವಚ್ಛ ಆಗಬೇಕು. ಇವನ್ನೆಲ್ಲ ಪರಿಷ್ಕರಿಸಿ ಖಾಲಿ ಮಾಡಿಸ್ಬೇಕು. ಇದೆಲ್ಲ ಕಲ್ಲು ಒಳಗ ನೋಡು, ಅದೆಲ್ಲ ಕಲ್ಲು ಇಲ್ಲಿ ಎಲ್ಲ ಹಾಕೊಂಡಿರಿ ಗಾಡಿ ಒಳಗೆ. ಆಯ್ತಾ, ರೆಡಿ ಮಾಡಿಸ್ತೀವಿ. ಪೂರ್ತಿ ಅಲ್ಲಿದಿಂದ ಅಲ್ಲಿ ತನ ಸ್ವಚ್ಛ ಆಗಬೇಕು. ನಾಲ್ಕು ಜನ ನಾನು ಇನ್ನೊಂದು ಗಾಡಿ ತಗೊಂಡು. ಪುರಸಭೆ ಅಧಿಕಾರಿಗಳ ಅನುಪಸ್ಥಿತಿ ಏಕೆ ಎಂದು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಪುರಸಭೆಯ ಅಧ್ಯಕ್ಷ ಸ್ಥಾನದಲ್ಲಿ ಕೆಲಸ ಕೈಗೊಳ್ಳಲಾಗಿದೆ ಮತ್ತು ಬರುವ ದಿನಗಳಲ್ಲಿ ಹುಕ್ಕೇರಿ ಒಂದು ಸುಂದರ ಸಿಟಿಯಾಗಲಿದೆ ಎಂದು ಅವರು ಹೇಳಿದರು. ಎಲ್ಲ ಯಾರು ಮಾಡಿದ್ರು ಅಂದ ಸರ್, ಅದನ್ನು ಪುರಸಭೆಯವರು ಮಾಡಬೇಕಾಯ್ತು. ತಾವು ಮುಂದೆ ಅಧ್ಯಕ್ಷರ್ ಖಾಲಿ ಇರೋದ್ರಿಂದ ನಾನೇ ಹೆಡ್ ಅದಕ್ಕೆ. ಹಾಂ ಸರ್, ಅದಕ್ಕೆ ಏನಾದರೂ ಒಂದು ಸುಧಾರಣೆ ಮಾಡೋಣಂತೇಳಿ ಸಾಹೇಬರು ಭಾಳ ಸಲ ಹೇಳಿದ್ದಾರೆ. ಹಾಂ ಸರ್, ಅದಕ್ಕೆ ಕೊಟ್ಟು ಕಿತ್ತಾಯ ಮಾಡೋಣಂತೇಳಿ. ವಿಭಾಗಾಧಿಕಾರಿ ಮುಂದೆ ನಿಂತು ಕೆಲಸ ವಿಲೇವಾರಿ ಮಾಡಿಸುತ್ತಿರುವುದರಿಂದ ಹುಕ್ಕೇರಿ ಪುರಸಭೆಯ ಎಲ್ಲ ವಿಲೇವಾರಿ ವಾಹನ ಮತ್ತು ಸಿಬ್ಬಂದಿ ನೋಡು ನೋಡುತ್ತಲೇ ಕೆಲಸದಲ್ಲಿ ಕಾರ್ಯನಿರತರಾದರು. ಒಟ್ಟಿನಲ್ಲಿ ಹುಕ್ಕೇರಿ ನಗರದ ಕಸ ವಿಲೇವಾರಿ ಆಮೆ ನಡುಗೆಯಲ್ಲಿ ಸಾಗುತ್ತಿದ್ದು ಅಧಿಕಾರಿಯ ಚಡಿಯೇಟಿಗೆ ಎಚ್ಚೆತ್ತುಕೊಂಡಿತು ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿತ್ತು.